ಗೋಹತ್ಯೆ ಬಗ್ಗೆ ಮಾತಾಡ್ತಿರಲ್ಲ, ಗೋಮಾಂಸ ರಫ್ತನ್ನು ನಿಲ್ಲಿಸಿ ವಿಶ್ವದಲ್ಲಿ ನಾವೇ ಫಸ್ಟ್ ಹೇಳ್ತಿರಲ್ಲ, ನಿಲ್ಲಿಸಿ ಅದನ್ನು. ಹಣ ಬರುವುದಿದ್ರೆ ಗೋಮಾಂಸ ಮಾರಾಟ ಮಾಡಬಹುದು. ನಾನು ಕರ್ನಾಟಕದಲ್ಲಿ ಇದೆ ಅಲ್ವಾ, ಗೋ ಹತ್ಯಾ ನಿಷೇಧ ವಿಧೇಯಕವನ್ನ ಜಾರಿಗೆ ತಂದಿದ್ದಾರೆ. ಹೌದು, ಗೋಗಳು ಹೋಗ್ತಾ ಇಲ್ವಾ, ಸಪ್ಲೈ ಆಗ್ತಾ ಇದೆ ಎಲ್ಲ ಕಡೆ, ಮಾರಾಟ ಮಾಡುದು ಯಾರು? ಗಾಂಜಾ ಸೇವನೆ ಮಾಡಿದವನನ್ನು ಹಿಡಿಯುವುದಲ್ಲ, ಗಾಂಜಾ ಮಾರಿದವನನ್ನು ಹಿಡಿಬೇಕು. ಹಾಗೆ ನೀವು ಗೋ ಹತ್ಯೆಯನ್ನು ನಿಷೇಧ ಮಾಡಬೇಕು, ಗೋ ಯಾರು ಮಾರ್ತಾನ ಅವನನ್ನು ಹಿಡಿಬೇಕು. ನೀವು ಒಂದು ಬಾಂಗ್ ಕೊಡುವುದನ್ನು ನಿಲ್ಲಿಸಬೇಕು ಅಂತ ಕೋರ್ಟಿಗೆ ಕಳಿಸಿದ್ರಿ. ಬಾಂಗ್ ಈಗ ಯಕ್ಷಗಾನದವರು, ತಾಳಮದ್ದಳೆಯವರು, ಭಜನೆಯವರು, ಭೂತಕೋಲದವರು ಎಲ್ಲ ಬೊಬ್ಬೆ ಹೊಡಿಲಿ ಕೆಸರು ಮಾಡಿಸಿ ಬೇಕಿತ್ತ ಇದೆಲ್ಲ ನಮಗೆ ನೋಡಿ. ನೀವೇ ಯಾವುದು ಕಾಶ್ಮೀರ್ ಫೈಲ್ಸ್ ಎಲ್ಲ ಬಂತು ಅಲ್ವಾ, ಬೆಳ್ತಂಗಡಿಯಲ್ಲಿರೋದು, ಬೆಳ್ತಂಗಡಿಯಲ್ಲಿ ನಡು ಬೀದಿಯಲ್ಲಿ ಹೆಣ್ಣಿನ ಸೀರೆ ಎಳೆಯುವ ಸ್ಥಿತಿ ಬಂದರೆ ಕಾಶ್ಮೀರವೇ ಕಣ್ಣ. ಕಾಶ್ಮೀರದಲ್ಲೇ ಆಯಿತು ಅಂತ ಇಲ್ಲಿ ಚಿತ್ರ ತೋರಿಸೋದು ದೊಡ್ಡ ಸಂಗತಿ ಅಲ್ಲ, ಕಾಲ ಬುಡದಲ್ಲಿ ನಡೀತಾ ಇದೆ. ಈ 40% ಅಂತ ಏನೋ ಬಂತಲ್ಲ, ಬಂದದ್ದೆಲ್ಲಿ? ಪ್ರಥಮವಾಗಿ ಬಂದದ್ದು ಪುತ್ತೂರಿನಲ್ಲಿ ಕಾಂಟ್ರಾಕ್ಟರ್ಗಳು ಮಾಡಿದಂಥ ಸಭೆಯಲ್ಲಿ ಪ್ರಥಮವಾಗಿ ಅದು ಬಂತು. ಆಗುವುದಿಲ್ಲ ಅಂತ ಹೇಳುವುದು ಪ್ರಧಾನಿವರೆಗೆ ಹೋದದ್ದು ಪುತ್ತೂರಿನ ಇಂದ ಪ್ರಾರಂಭ. ಅಂದರೆ ಈಶ್ವರಪ್ಪನವರಿಗಿಂತಲೂ ದೊಡ್ಡ ದೊಡ್ಡ 40%ನವರು ಪುತ್ತೂರಲ್ಲಿದ್ದಾರೆ. ಹಾಗಿದ್ರೆ ನಮ್ಮ ಇವತ್ತಿನ ಅತಿಥಿ ಮಾಜಿ ಶಾಸಕಿ, ಹಾಗೆಯೇ ಮುಖ್ಯಮಂತ್ರಿಗಳ ಮಾಜಿ ಸಂಸದೀಯ ಕಾರ್ಯದರ್ಶಿ ಶಕುಂತಲಾ ಶೆಟ್ಟಿ, ಎಲ್ಲರ ಪ್ರೀತಿಯ ಶಕು ಅಕ್ಕ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲವು ಬಾರಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು, ಶಕುಂತಲಾ ಶೆಟ್ಟಿ ಅವರು ಬಿ ಜೆ ಪಿ ಸೇರ್ಪಡೆ ಅಂತೇಳಿ. ಈಗ ಏನಾದರೂ ಆ ಥರದ ಸುದ್ದಿಗಳು ಏನಾದರೂ ಇದೆಯಾ? ಸುದ್ದಿ ಮಾಡುವವರಿಗೆ ಬೇರೆ ಕೆಲಸ ಇಲ್ಲದಿದ್ದರೆ ಸುದ್ದಿ ಮಾಡ್ತಾರೆ. ಶಕು ಅಕ್ಕನಿಗೆ ಅಗತ್ಯ ಇಲ್ಲ, ಯಾಕಂದರೆ ಶಕು ಅಕ್ಕ ಬಿ ಜೆ ಪಿಯಿಂದ ಹೊರಟಿರುವುದೇ ತತ್ವ ಸಿದ್ಧಾಂತಗಳು ಬಲಿಯಾಯಿತು ಅಂತ ಹೇಳಿ. ಶಕುಂತಲಾ ಶೆಟ್ಟಿ ಅವರು ಬಿ ಜೆ ಪಿಗೆ ಸೇರ್ಪಡೆಯಾಗಿ ಉಳ್ಳಾಲದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾದರೆ ಗೆಲುವು ಸಾಧಿಸಬಹುದು ಅಂತ ಹೇಳಿ. ನೋಡಿ, ಅದು ಆದರೆ ಹೋದರೆ ಅವರ ಕಲ್ಪನೆ. ತಾವು ಬಂಟ್ವಾಳದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದ ಸಂದರ್ಭ ಕಣ್ಣೂರು ಮಸೀದಿಯ ಬಳಿ ತಮ್ಮ ಕಾರಿನಲ್ಲಿದ್ದಂತಹ ಬಿ ಜೆ ಪಿಯ ಬಾವುಟವನ್ನು ಒಬ್ಬರು ಕಿತ್ತು ಹಾಕಿದ ಘಟನೆ ತಮಗೆ ನೆನಪಿದೆನಾ ಶಕು ಅಕ್ಕನಿಗೆ? ಬಂಟ್ವಾಳದಲ್ಲಿ ರಮಣಾತ್ರಯ್ಯವರ ಎದುರೊಬ್ಬರು ಮಹಿಳೆಯಾಗಿ ಸ್ಪರ್ಧೆ ಮಾಡಿದಾಗ ಹಲವಾರು ಕಹಿ ಘಟನೆಗಳನ್ನು ಅನುಭವಿಸಿದ್ದೀರಾ. ಇವತ್ತಿಗೂ ನಿಮ್ಮ ಮತ್ತು ರಮಣಾತ್ರಯ್ಯ ನಡುವೆ ಸಂಬಂಧ ಅಸ್ತಕ್ಕಷ್ಟೇ, ಚೆನ್ನಾಗಿಲ್ಲ ಅನ್ನುವಂಥ ಮಾತುಗಳು ನೋಡಿ, ಅವರಿಗೆ ಸ್ವಲ್ಪ ಇರಬಹುದು. ಏನಂದರೆ ನನಗೆ ಎದುರು ನಿಂತಿದ್ದಾರೆ ಅಂತ ಇದೆಯೋ ಗೊತ್ತಿಲ್ಲ, ಆದರೆ ಅವರಿಗೂ ನನಗೂ ಸರಿ ಇಲ್ಲ ಹೇಳೋದು ತಪ್ಪು. ಅವರೊಂದು ಥರ, ಅವರು ಬೇಕೋ ಬೇಡೋ ಅಂತ ಮಾತಾಡಿದಾಗ ಕೆಲವೊಂದು ಸಲ ನಾವು ಮಾತಾಡಿದರೆ ಹೀಗೆ ಮಾಡ್ತಾ ಇರ್ತಾರೆ, ಜನ ನೆನೆಸ್ತಾರೆ ಅವರಿಗೂ ಇವರಿಗೂ ಸರಿ ಇಲ್ಲ ಅಂತ. ಏನೂ ಇಲ್ಲ, ಅವರು ನನ್ನಲ್ಲಿ ತಮಾಷೆ ಮಾಡ್ತಾರೆ, ನಾನು ತಮಾಷೆ ಮಾಡ್ತೇನೆ. ತಮ್ಮನ್ನು ಬಂಟ್ವಾಳಕ್ಕೆ ಕರ್ಕೊಂಡು ಬಂದು ಅಭ್ಯರ್ಥಿಯನ್ನಾಗಿ ಮಾಡಿದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ತಾವು ತಮ್ಮ ರಾಜಕೀಯ ಗುರುಗಳಂತ ಸ್ವೀಕರಿಸ್ತೀರಾ? ನೋಡಿ, ಆವತ್ತಿನ ಕಾಲದಲ್ಲಿ ನಾನು ಒಪ್ಪಿಕೊಳ್ಳಲೇಬೇಕಲ್ಲ. ನೋಡಿ, ನನಗೂ ಅವರಿಗೂ ಇವತ್ತು ಕೂಡ ವೈಯಕ್ತಿಕ ದ್ವೇಷ ಏನಿಲ್ಲ. ಶಕುಂತಲಾ ಶೆಟ್ಟಿ ಅವರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ದೇಹ ಮಾತ್ರ ಕಾಂಗ್ರೆಸ್ನಲ್ಲಿದೆ, ಆತ್ಮ ಬಿ ಜೆ ಪಿ ಮತ್ತು ಸಂಘ ಪರಿವಾರದಲ್ಲಿದೆ. ಅಣ್ಣ, ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಶಕುಂತಲಾ ಶೆಟ್ಟಿ ಬಿ ಜೆ ಪಿಯಲ್ಲಿದ್ದಾಗಲೂ ಶಕುಂತಲಾ ಶೆಟ್ಟಿ ಜಾತ್ಯತೀತವಾಗಿಯೇ ಇದ್ದೆ. ಈಗ ಶಕುಂತಲಾ ಶೆಟ್ಟಿ ಅವರೇ, ತಾವು ಕೂಡ ಬಿ ಜೆ ಪಿಯಲ್ಲೇ ಇದ್ದು ಮೂರು ಬಾರಿ ಸ್ಪರ್ಧೆ ಮಾಡಿ ಬಂದವರು, ವಾಜಪೇಯಿ ಅವರ ಕಾಲದಲ್ಲಿ ತಾವು ಬಿಜೆಪಿಯಲ್ಲಿ ಇದ್ದವರು. ಖಂಡಿತ. ಹಾಗಾಗಿ ನಾನು ಕೇಳಬೇಕು, ವಾಜಪೇಯಿ ಕಾಲದ ಬಿಜೆಪಿಗೂ ತಾವು ಇದ್ದ ಸಂದರ್ಭದ ಬಿಜೆಪಿಗೂ ಮತ್ತು ಈಗಿನ ಬಿಜೆಪಿಗೂ ಬಹಳ ವ್ಯತ್ಯಾಸ ಇದೆ. ಖಂಡಿತ ಇದೆ. ವಾಜಪೇಯಿ ಅಡ್ವಾಣಿಯವರಿಗೆ ಇವತ್ತು ನಾನು ಸಲ್ಯೂಟ್ ಅಂತ ಹೇಳ್ತೇನೆ. ವಾಜಪೇಯಿಯನ್ನು ಇವತ್ತು ನಾನು, ವಾಜಪೇಯಿಯಂತಹ ಒಂದು ಮಹಾವ್ಯಕ್ತಿ ಇನ್ನೊಬ್ಬ ಈ ತನಕ ಹುಟ್ಟಲಿಲ್ಲ ಅಂತ ಹೇಳ್ತೇನೆ ನಾನು. ಅಂದ್ರೆ ಮೋದಿ ನಾಯಕತ್ವವನ್ನು ಒಪ್ಪಿಕೊಳ್ಳಲ್ಲ ಹಾಗಿದ್ರೆ? ದೇಶದಲ್ಲಿ ಇರುವ ಟೆಂಡರ್ ವಹಿಸಿಕೊಳ್ಳುವವರೇ ಅದಾನಿ ಅಂಬಾನಿ, ಇವರೇ ಒಂದು 5-6 ಜನ ಅಲ್ಲದೆ
ಬೇರೆ ಯಾರು ಇಲ್ವ ಸ್ವಾಮಿ ನಿಮಗೆ ಅಂದ್ರೆ ಮೋದಿ ಕಾರ್ಪೊರೇಟ್ ಶಕ್ತಿಗಳ ಗೊಂಬೆಯಾಗಿದ್ದಾರೆ. ಖಂಡಿತ ಖಂಡಿತ ಅದನ್ನು ನಾನು ಕಡಾ ಖಂಡಿತ ಹೇಳ್ತೇನೆ. ಮೋದಿಯವರು ಇದು ಹೆಸರು ಕೆಡಿಸಿಕೊಳ್ಳುವುದು ಕಾರ್ಪೊರೇಟರ್ಗಳ ಕೈಗೊಂಬೆ ಆದ ಕಾರಣ. ಈ ಬಾರಿ ಕಾಂಗ್ರೆಸ್ನಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಶಕುಂತಲಾ ಶೆಟ್ಟಿ ಅವರಿಗೆ ಟಿಕೆಟ್ ಇಲ್ಲ, ಕಾವು ಹೇಮಂತ್ ಶೆಟ್ಟಿಗೆ ಟಿಕೆಟ್ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅಣ್ಣ ಅದು ಈಗಿಂದಲ್ಲ, 30 ವರ್ಷದಿಂದ ಅದೇ ಹೇಳ್ತೀರಿ, ಅದೇ ಪ್ರಶ್ನೆ ಕೇಳ್ತೀರಿ, ಅದೇ ಬರ್ತಾ ಉಂಟು ನನ್ನ ಲೆಕ್ಕದಲ್ಲಿ ನನಗೆ, ಹೇಮನಾಥನ ಲೆಕ್ಕದಲ್ಲಿ ಹೇಮನಾಥನಿಗೆ. ಬಿಜೆಪಿಯಿಂದ ಆಫರ್ ಬಂದಿದ್ದೇನೆ ಇಲ್ವಾ ಶಕುಂತಲಾ ಶೆಟ್ಟಿ ನೋಡಿ, ಬಿಜೆಪಿಯವರಿಗೂ ಗೊತ್ತು ಶಕೋಕ್ಕೆ ಹಾಗೆಲ್ಲ ಬರುವವರಲ್ಲ ಅಂತ. ಹಾಗೆ ಅವರು ನನ್ನಲ್ಲಿ ಕೇಳಿಕ್ಕೂ ಬರುವುದಿಲ್ಲ, ನಾನು ಹೋಗ್ಲಿಕ್ಕೂ ಹೋಗುದಿಲ್ಲ, ನನಗೆ ಇನ್ನೂ ಅಗತ್ಯವೂ ಇಲ್ಲ. ಕಳೆದ ಬಾರಿ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಸೋಲನ್ನ ಕಂಡಿದ್ದು ಸಿದ್ದರಾಮಯ್ಯನವರ ಮಾತುಗಳಿಂದಲೋ ಅಥವಾ ರಮಣಾತ್ರಯ್ಯವರ ಒಂದಷ್ಟು ನಡೆಗಳಿಂದಲೋ?